ರಾಜಕಾರಣವನ್ನು 15 ವರ್ಷ ಹತ್ತಿರದಿಂದ ನೋಡೋದಿದೆಯಲ್ಲ ಸರ್, ಅದು ಆಕ್ಚುಲಿ ಒಂದು ದೊಡ್ಡ ಅನುಭವವನ್ನು ತಂದುಕೊಡುತ್ತೆ ನಿಮಗೆ. ಲಾಸ್ಟ್ 15 ಇಯರ್ಸ್ ಎಕ್ಸ್ಪೆಷಲಿ ಎಮ್ ಎಲ್ ಎ ಎಲೆಕ್ಷನ್ ಟೈಮ್ ಹೇಗೆ ಅನ್ನಿಸ್ತು ಸರ್, ಮತ್ತು ಯಾವ ರೀತಿಯಾದಂಥ ಒಂದು ಅನುಭವವನ್ನು ನೀವು ಪಡ್ಕೊಂಡ್ರಿ? 15 ವರ್ಷ ಏನು ಅವರು ಬೇರೆ ಬೇರೆ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ, ಈ 15 ವರ್ಷದ ಟೈಮಲ್ಲಿ ಎಲೆಕ್ಷನ್ ಫೇಸ್ ಮಾಡೋದು ಮೂರು ದಿನದ ಕೆಲಸ ಎಲೆಕ್ಷನ್ ಫೇಸ್ ಮಾಡೋದು. ಬಟ್ ಎಲೆಕ್ಷನ್ ಫೇಸ್ ಮಾಡಲಿಕ್ಕೆ ಮಾಡಬೇಕಾಗಿರೋಂಥ ಕೆಲಸ ಇದೆಯಲ್ಲ, 15 ವರ್ಷದ ಕೆಲಸ ಅವ್ರು ಮಾಡಿರೋಂಥ ಕೆಲಸ, ಮತ್ತು ಅವ್ರು ಇದುವರೆಗೆ ಅವರು ಗೆದ್ದಂಥ ಟೈಮಲ್ಲಿ ಅವರು ಗೆಲ್ಲದೇ ಇದ್ದಂಥ ಟೈಮಲ್ಲಿ ಅವರ ಜನಪರ ಕೆಲಸಗಳು ಏನಿವೆ ಅಲ್ಲ ಯಾವತ್ತೂ ನಿಲ್ಲಿಸಿಲ್ಲ ಅವರು. ಹೌದು, ಗೆದ್ದಂಥ ಟೈಮಲ್ಲಿ ಸರ್ಕಾರದ ವ್ಯವಸ್ಥೆ ಇರುತ್ತೆ, ಸರ್ಕಾರದ ವೇದಿಕೆ ಇರುತ್ತೆ, ಅದನ್ನು ಬಳಸ್ಕೊಂಡು ಅವರು ನೂರಾರು ಕೆಲಸ ಮಾಡಿದ್ದಾರೆ. ಆದರೆ ಅದು ಇಲ್ಲದೇ ಇದ್ದ ಟೈಮಲ್ಲೂ ಅವರು ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡೆ, ಸಂಸ್ಕೃತಿ ಹಲವಾರು ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಒಂದು ವಿಷನ್ ಏನಿದೆ ಅಂತ ಹೇಳ್ತೀವಿ, ಅದನ್ನು ಇಟ್ಕೊಂಡು ನಮ್ಮನ್ನು ನೀವು ಜನರ ಸಮಸ್ಯೆಗಳನ್ನು ಈ ವಿಷಯಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನೀವು ಕಲಿಬೇಕು, ನೀವು ಸಮಾಜ ಸೇವೆ ಮಾಡಬೇಕು ಅನ್ನೋ ನಿಮ್ಮ ಮನಸ್ಸೇನೋ ಇದೆ, ಆದರೆ ಆ ಕೆಪಾಸಿಟಿ ನಿಮ್ಮಲ್ಲಿ ಇಲ್ಲದೇ ಇದ್ದಲ್ಲಿ ನೀವು ಪೂರ್ಣವಾಗಿ ನೀವು ಒಂದು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಬರೋದಿಲ್ಲ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ 15 ವರ್ಷದ ಟೈಮಲ್ಲಿ ನನಗೆ ಅವ್ರು ಹೇಳ್ಕೊಟ್ಟಿದ್ದು ಇದಿಷ್ಟೇ, ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೋ, ಜನರಲ್ಲಿರೋ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋ. ಬೇರೆ ಬೇರೆ ವಿಷಯಗಳಿರ್ತವೆ, ಒಬ್ಬ ಕೆಲಸಕ್ಕೆ ಹೋಗೋನಲ್ಲಿ ಸಮಸ್ಯೆ ಬೇರೆ ಇರುತ್ತೆ, ಒಬ್ಬ ಸೀನಿಯರ್ ಸಿಟಿಸನ್ ಬೇಕಾಗಿರೋ ಸಮಸ್ಯೆಗಳು ಬೇರೆ ಇರುತ್ತೆ, ಒಬ್ಬ ವಿದ್ಯಾರ್ಥಿಯಲ್ಲಿ, ವಿದ್ಯಾರ್ಥಿಗಳ ಮನೆಯಲ್ಲಿ, ರೈತರು ರೈತರ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ನೀ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನೀವು ಬಳಸ್ಕೊಂಡ್ರೆ, ನೀವು ವಿದ್ಯೆ ಇಟ್ಕೊಂಡು ನಿಮ್ಮ ಶಿಕ್ಷಣ ಇಟ್ಕೊಂಡು ಅದಕ್ಕೆ ಪರಿಹಾರ ನೀವು ಹುಡುಕಿ ಹುಡುಕ್ತೀಯ. ಅದಲ್ಲದೆ ನೀನು ಒಂದು ಮನೆ ಕಟ್ಟಬೇಕು, ಒಂದು ಸಮಾಜ ಕಟ್ಟಬೇಕು, ಒಂದು ಶಿಕ್ಷಣ ಸಂಸ್ಥೆ ಕಟ್ಟಬೇಕನ್ನೋ ನಿಂದು ಏನು ಗುರಿ ಇರುತ್ತೆ ಅದರ ಜೊತೆಗೆ ನೀನು ಸೊಸೈಟಿಯಲ್ಲಿ ಇನ್ವಾಲ್ವ್ ಆಗಲೇಬೇಕು. ಸೊ ಸೊಸೈಟಿಯಲ್ಲಿ ಇನ್ವಾಲ್ವ್ ಆದಂಥ ಟೈಮಲ್ಲಿ ಅದು ರಾಜಕೀಯವಾಗೇ ಇನ್ವಾಲ್ವ್ ಆಗಬೇಕಂತಿಲ್ಲ, ನೀನು ಮೊದಲು ರಾಜಕೀಯ ಅಲ್ಲದೆ ನಿನ್ನ ಇನ್ವಾಲ್ವ್ಮೆಂಟ್ ಇದ್ದು ಆ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಸತತವಾಗಿ, ಇದೇನಾಗುತ್ತೆ ಎಲೆಕ್ಷನ್ ಬಂದಾಗ ಮಾತ್ರ ಕೆಲವರು ಮಾಡೋದಿರುತ್ತೆ, ಎಲೆಕ್ಷನ್ ಬರೋ 1 ವರ್ಷದ ಮುಂಚೆ ಯಾವುದಾದ್ರೂ ಕಿಟ್ ಅನ್ನಿಸ್ತಾರೆ, ಯಾವುದಾದ್ರೂ ಪ್ರೋಗ್ರಾಮ್ ಮಾಡ್ತಾರೆ, ಏನೋ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾಡ್ತಿರ್ತಾರೆ. ನನಗೆ ಅವರು ನೀನು ನಿಜವಾಗ್ಲೂ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ನೀನು 15 ವರ್ಷದ ಟೈಮಲ್ಲಿ ನೀನು ಏನೇನು ಕೆಲಸಗಳು ಮಾಡ್ತೀಯ ಆ ಕೆಲಸದ ಮೇಲೆ ನೀನು ನೆಕ್ಸ್ಟ್ ಹೋಗಿ ನೀನು ಆ ರಾಜಕೀಯದ ವೇದಿಕೆಯನ್ನು ನೀನು ಹತ್ತುವಂಥದ್ದು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಜೊತೆ ಇದ್ದು ಅವರಿಂದ ಕಲಿತು, ಬರೀ ಅವರಲ್ಲ ಅವರ ಜೊತೆಯಲ್ಲಿ ಇದ್ದಿದ್ದರಿಂದ ತುಂಬ ವ್ಯಕ್ತಿಗಳ ಜೊತೆ ನನ್ನ ಸಂಪರ್ಕ, ಮತ್ತು ಕೆಲವರು ಗುರುಗಳಾಗಿ ಬಂದರು, ಕೆಲವರು ಸ್ನೇಹಿತರಾಗಿ ಬಂದರು, ಕೆಲವರು ಹಿತೈಷಿಗಳಾಗಿ ಬಂದರು. ಇವರ ಸಂಪರ್ಕದಿಂದ ನನಗೆ ಅವಕಾಶಗಳು ಹೆಚ್ಚಾಯಿತು, ಕಲಿಯೋ ಅವಕಾಶ ಹೆಚ್ಚಾಯಿತು, ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋ ಅವಕಾಶಗಳು ಹೆಚ್ಚಾಯಿತು, ವಿಷಯಗಳನ್ನು ತಿಳ್ಕೊಳ್ಳೋ ಅವಕಾಶಗಳು ಹೆಚ್ಚಾಯಿತು. ಹಾಗಾಗಿ 15 ವರ್ಷಗಳ ಕಾಲ ರಾಜಕೀಯದಲ್ಲಿ ಮುಂದೆ ನಿಂತು ನಾನು ಎಲೆಕ್ಷನ್ ಫೇಸ್ ಮಾಡದೇ ಇದ್ರೂ ಮಾಡದೇ ಇರೋದಕ್ಕೆ ಕಾರಣ ಇಷ್ಟೇ, ಕಲಿಬೇಕು, ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು, ಸೊಸೈಟಿ ಒಳಗೆ ಸೊಸೈಟಿ ಜೊತೆ ಸತತವಾಗಿರಬೇಕು, ಕಂಟಿನ್ಯೂಸ್ ಆಗಿರಬೇಕು, ಬರೀ ಒಂದಿನ ಬಂದು ಹೋಗೋದಲ್ಲ. ನೆಕ್ಸ್ಟ್ ಯಾವುದಾದ್ರೂ ಒಂದು ಸಂದರ್ಭ ಬಂದಲ್ಲಿ ನಮ್ಮ ತಂದೆ ಆಶೀರ್ವಾದ ಇದ್ದೇ ಇರುತ್ತೆ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತೀನಿ.